ವೀಕ್ಷಕರೇ, ಜನರ ಕೋಗು ನ್ಯೂಸ್ಗೆ ಸ್ವಾಗತ. ನಾನು ಕಲಾ. ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ಮುದ್ದೇಬಿಹಾಳ. ಸಿಂದಗಿ ತಾಲೂಕಿನ ಕಕ್ಕಳಮೇಲೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ಧ್ವಂಸಗೊಳಿಸಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮಿನಿ ವಿಧಾನಸೌಧ ತಲುಪಿತು. ಸಂದರ್ಭದಲ್ಲಿ ಮುಖಂಡರಾದ ಸಿಜಿ ವಿಜಯ್ಕರ್, ಹರೀಶ್ ನಾಟಿಕರ್, ಅಂಬೇಡ್ಕರ್ ಸೇನೆ ತಾಲೂಕಾಧ್ಯಕ್ಷ ಪ್ರಕಾಶ್ ಚಲವಾದಿ ಮಾತನಾಡಿ, ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಸಮಾನತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಗಳಿಸಿದ ಸಿರಿವಂತ ಹಾಗೂ ಬೀದಿಯಲ್ಲಿ ಬದುಕು ನಡೆಸುವ ಬಡವನಿಗೂ ಒಂದೇ ಓಟಿನ ಹಕ್ಕು ಕಲ್ಪಿಸುವ ಮೂಲಕ ಸಮಾನತೆಯನ್ನು ಸಂವಿಧಾನದಲ್ಲಿ ಸಾರಿದ್ದಾರೆ. ಅಂತಹ ಧೀಮಂತ ವ್ಯಕ್ತಿಯನ್ನು ಅವಮಾನಿಸಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರನ್ನು ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ದಲಿತರು ಈ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ದಲಿತರು, ರಕ್ತ ಚೆಲ್ಲಿಯಾದ್ರು ಹೋರಾಟ ಮಾಡೋರು ದಲಿತರ ಮಧ್ಯಕ್ಕೆಲ್ಲ ಇದ್ದಾಗ ನೀವೇನು ಕಾನೂನು ಬದಲು ಮಾಡ್ತಿರ್ಲಿ ಮಕ್ಕಳ ಹೇಳಿದ್ರೆ ಕಾನೂನು ಈ ದೇಶದಲ್ಲಿ ಒಬ್ಬ ರೈತ, ಒಬ್ಬ ಯೋಗ, ಒಬ್ಬ ದಲಿತ ಈ ಮೂರರಿಂದ ನಡೆದ ದೇಶ. ರೈತರ್ಲಿಕ್ಕಂತಂದ್ರೆ ಎಲ್ಲರೂ ಭಯ ಮಾಡಕ್ಕೂ ಸಾತ್ ಹೋಗ್ಬೇಕಾಗಿತ್ತು. ಇವತ್ತ ಯೋಧ ಇರ್ಲಿಕ್ಕಂತಂದ್ರೆ ನಮ್ಮ ದೇಶ ಸರ್ವನಾಶ ಆಗಿತ್ತು. ಇವತ್ತ ದಲಿತರು ಇರಲಿಲ್ಲ ಅಂತಂದ್ರೆ ನಿಮ್ಮ ನಿಮ್ಮನ್ನ ಕಸಯ ಹೊಡಿತಿದ್ರು. ಇನ್ನಾದ್ರೂ ಅಲ್ಲಿವರೆಗೆ ಅಲ್ಲಿಂದ ನಡೆದು ಇಲ್ಲಿವರೆಗೆ ತೂತ ಕೊಟ್ಬಿಟ್ಟು ಗೊತ್ತಾ, ಇಷ್ಟೆಲ್ಲ ನಾವು ಸಹಿಸಿಕೊಂಡು ಬಂದೀವಿ. ಆದ್ರೂ ಕೂಡ ನೀವು ಅಂಬೇಡ್ಕರ್ ಅವರಿಗೆ ಶಿರಚ್ಛೇದನ ಮಾಡುವು, ಅವಮಾನ ಮಾಡುವು, ದಲಿತರನ್ನು ಪಲ್ಯ ಮಾಡುದು ಮಾಡ್ತಿರಲ್ಲ. ಇನ್ ಮ್ಯಾಗ ಈ ದಲಿತರ ಶಕ್ತಿ ಏನನ್ನು ತೋರಿಸ್ತೀವಿ. ಉಗ್ರವಾದ ಹೋರಾಟಕ್ಕೆ ಇನ್ ಮ್ಯಾಗ ನಾವು ಬಲಿ ಆಗ್ತೀವಿ. ಪ್ರತಿ ಮನೆ ಮನೆಗೂ ಅಂಬೇಡ್ಕರ್ ಬಂದು ನಮ್ಮ ಹೋರಾಟದ ಮುಖಾಂತರ ನಿಮಗೆ ಎಚ್ಚರಿಕೆ ಬಲದವರಿರ್ಲಿ, ನಾಯಕರು ನಾವು ಒಪ್ಕೊಂಬೇಡ. ನಮ್ಮನ್ನು ಸುರಕ್ಷಿತವಾಗಿ ಯಾರು ಕಾಪಾಡ್ತಾರ? ಬಾಬಾ ಸಾಹೇಬ್ ಹೇಳ್ತಾರ ಒಂದ್ ಮಾತು, ಏನ್ ಹೇಳ್ತಾರಪ್ಪ ಅಂದ್ರ, ನನ್ನ ಜನರಿಗೋಸ್ಕರ ನಾ ಏನ್ ಬೇಕಾದ್ರೂ ಪ್ರಾಣ ಕೊಡೋದಕ್ಕೆ ಸಿದ್ಧಿನಿ. ನನ್ನ ಜನರಿಗೋಸ್ಕರ ನನ್ನ ಈ ಲೈಟಿನ ಕಂಬಕ್ಕೆ ನೀರು ಹಾಕಿದ್ರು ಪರವಾಗಿಲ್ಲ, ನನ್ನ ಜನರೇ ನನಗೆ ಹಿತಾಶಕ್ತಿ ಅಂತಾರ. ಅರ್ಥ ಮಾಡ್ಕೋಬೇಕು ಈ ಸಮಾಜಗಳು. ಅದೇ ರೀತಿಯಾಗಿ ಯಾರು ಕೇಳಬೇಡ, ನಮ್ಮ ರಾಜಕಾರಣಿಗಳು ಬೇಕಾಗಿಲ್ಲ, ನಮ್ಮ ಪಾರ್ಟಿಕಲ್ ಬೇಕಾಗಿಲ್ಲ, ಪಾರ್ಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ನಮ್ಗೆ ಬೇಕಾಗಿಲ್ಲ. ನಮ್ದು ಏನು ನಮ್ಮ ಸಮಾಜದವ್ರಿಗೆ ಎಣ್ಣೆ ಆದಾಗ ನಾವು ಎಲ್ಲರೂ ಕೂಡ ದಲಿತ ನಾಯಕರು ದನಿ ಎತ್ತ ಕೆಲಸ ಮಾಡಬೇಕು. ಮನೆ ಅಲ್ಲಿ ತನ ಗುಲಾಮಗಿರಿ ಬಿಟ್ಟಿದ್ದಲ್ಲ. ಇನ್ನೊಂದು ವಿಷಯಪ್ಪ ಅಂದ್ರ, ಸಿಂದಗಿ ತಾಲೂಕಿನಲ್ಲಿ ವಿಶ್ವ ಮಾನವ ಪರಮ ಪೂಜ್ಯ ಬುದ್ಧಿ ತತ್ವ ಹಲವಾರು ಬಿರುದು ಪಡೆದಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು 15ನೇ ತಾರೀಕದಂದು ಹಾಡಾಗಲಿ, ಬಾಬಾ ಸಾಹೇಬ್ ಮೂರ್ತಿಯನ್ನು ದೇಶ ಮಾಡ್ತಾರೆ. ಬಾಬಾ ಸಾಹೇಬ್ರ ಮೂರ್ತಿಯನ್ನು ಬಾಬಾ ಸಾಹೇಬ್ ಏನು, ಬಾಬಾ ಸಾಹೇಬ್ ಯಾರಿಗೋಸ್ಕರ ಮಾಡಿದಾರೆ? ಬಂಧುಗಳೇ, ಇಡೀ ವಿಶ್ವಕ್ಕೆ ಸಂವಿಧಾನ ಅರ್ಪಣೆ ಮಾಡ್ತಾರ. ಒಂದು ಜಾತಿ ಸೀಮಿತ ಅಲ್ಲ ಬಾಬಾ ಸಾಹೇಬ್ರು. ಇಡೀ ವಿಶ್ವರತ್ನ ಅಂತ ಬಿರುದು ಪಡೆದಂತ ವ್ಯಕ್ತಿನ ಬಾಬಾ ಸಾಹೇಬ್ರ ಮೂರ್ತಿಯನ್ನು ತೋರ್ತಾರ, ಎಂತ ಸಂಗತಿ ರೀ ಬಂಧುಗಳೇ. ಬರೇ ಗ್ರೇಡ್ 2 ತಹಸೀಲ್ದಾರ್ ಡಿಜಿ ಕಳ್ಳಿಮನಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.